ವೀಕ್ಷಕರಿಗೆ ನಮಸ್ಕಾರಗಳು. ವೀಕ್ಷಕರೇ, ಯಾವುದೇ ಸ್ತ್ರೀ ಆಗಲಿ ಅಥವಾ ಪುರುಷ ಆಗಲಿ ಅವರನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ಮಾಡಬಹುದು. ವೀಕ್ಷಕರೇ, ಅವರು ನಿಮ್ಮಿಂದ ಎಷ್ಟೇ ದೂರವಿರಲಿ ಅವರು ನಿಮ್ಮ ಹತ್ತಿರ ಓಡಿ ಬರುತ್ತಾರೆ. ವೀಕ್ಷಕರೇ, ಹಗಲು ರಾತ್ರಿ ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ಬಿಡುತ್ತಾರೆ, ನಿಮ್ಮನ್ನೇ ನೆನೆಸಿಕೊಳ್ಳುತ್ತಾರೆ. ವೀಕ್ಷಕರೇ, ಕೇವಲ ಈ ಒಂದು ತಂತ್ರವನ್ನು ಮಾಡಿ ವೀಕ್ಷಕರೇ, ನೀವು ತುಂಬ ಪ್ರೀತಿಸುವವರು ನಿಮ್ಮ ಹಿಂದೆ ಹುಚ್ಚರಾಗಿ ಓಡಿ ಓಡಿ ಬರುತ್ತಾರೆ. ಹೌದು ವೀಕ್ಷಕರೇ, ಇದು ಗ್ಯಾರಂಟಿ. ನೋಡಿ, ನೀವು ಮಾಡಬೇಕಾದದ್ದು ಬಹಳ ಸರಳ ವೀಕ್ಷಕರೇ. ಏನೆಂದರೆ, ಶುಕ್ರವಾರ ದಿನದಂದು ಮಲಗುವ ಸಮಯದಲ್ಲಿ, ಅಂದರೆ ರಾತ್ರಿ 10 ಗಂಟೆ ಮತ್ತು 11 ಗಂಟೆಯ ಮಧ್ಯದಲ್ಲಿ ಇದನ್ನು ನೀವು ಕುಳಿತುಕೊಂಡು ಮಾಡಬೇಕಾಗತ್ತೆ. ವೀಕ್ಷಕರೇ, ನೋಡಿ, ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಳ್ಳಿ. ವೀಕ್ಷಕರೇ ನೋಡಿ, ವೀಕ್ಷಕರೇ, ಇದನ್ನು ಮಾಡುವಾಗ ನಿಮಗೆ ಯಾರೂ ಕೂಡ ನೋಡಿರಬಾರದು ಮತ್ತು ನೀವು ಯಾರಿಗೂ ಕೂಡ ಸಹ ಹೇಳಿರಬಾರದು. ವೀಕ್ಷಕರೇ, ಆ ದಿನದಂದು ವೀಕ್ಷಕರೇ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಆ ಬಿಳಿ ಹಾಳೆಯ ಮೇಲೆ 3 ಶಬ್ದಗಳನ್ನು ಬರೆದುಕೊಳ್ಳಬೇಕು. ವೀಕ್ಷಕರೇ ನೋಡಿ, 3 ಶಬ್ದಗಳು ಬರೆದುಕೊಳ್ಳಬೇಕು. ಅವು ಯಾವ ಶಬ್ದ ಎಂದರೆ ತ್ರೀಂ ತ್ರೀಂ ತ್ರೀಂ. ಹೀಗೆ ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ಆ 3 ಶಬ್ದಗಳನ್ನು ಆ ಬಿಳಿ ಹಾಳೆಯ ಮೇಲೆ ಬರೆದುಕೊಳ್ಳಿ. ವೀಕ್ಷಕರೇ ವೀಕ್ಷಕರೇ ಆ ಶಬ್ದಗಳನ್ನು ಆ ಹಾಳೆಯ ಮೇಲೆ ಬರೆದ ಮೇಲೆ ಈಗ ಆ ಹಾಳೆಯನ್ನು ಫೋಲ್ಡ್ ಮಾಡಿಕೊಳ್ಳಿ. ವೀಕ್ಷಕರೇ ಫೋಲ್ಡ್ ಮಾಡಿದ ಮೇಲೆ ಅದನ್ನು ನೀವು ಏನು ಮಾಡಬೇಕೆಂದರೆ, ವೀಕ್ಷಕರೇ, ಆ ಫೋಲ್ಡ್ ಮಾಡಿದ ಹಾಳೆಯನ್ನು ನಿಮ್ಮ ಬಾಯಿ ಒಳಗೆ ಇಟ್ಕೊಳ್ಳಿ. ವೀಕ್ಷಕರೇ ಕೇವಲ 5 ನಿಮಿಷಗಳ ಕಾಲ ನಿಮ್ಮ ಬಾಯಿಯಲ್ಲಿ ಇಟ್ಕೊಳ್ಳಿ. ವೀಕ್ಷಕರೇ ಇಟ್ಕೊಂಡಿದ ನಂತರ ಆ ಹಾಳೆಯನ್ನು ಬಾಯಲ್ಲಿ ಇಟ್ಟು ಆ ವ್ಯಕ್ತಿಯ ಬಗ್ಗೆ 5 ಕಾಲ ಯೋಚನೆ ಮಾಡಿಕೊಳ್ಳಿ. ವೀಕ್ಷಕರೇ ಅವರನ್ನು ನೆನೆಸಿಕೊಳ್ಳಿ. ವೀಕ್ಷಕರೇ 5 ಕಾಲ ಆ ಹಾಳೆಯನ್ನು ನಿಮ್ಮ ಬಾಯಿಯಲ್ಲಿ ಇಟ್ಕೊಂಡು ಅವರನ್ನೇ ನೆನೆಸಿಕೊಳ್ಳಬೇಕು. ವೀಕ್ಷಕರೇ ನಂತರ ಆ ಹಾಳೆಯನ್ನು ಬಾಯಿಯಿಂದ ಹೊರಗೆ ತೆಗೆದುಬಿಟ್ಟು ರಾತ್ರಿ ಮಲಗುವ ಸಮಯದಲ್ಲಿ ಅದನ್ನು ನಿಮ್ಮ ತಲೆಯ ದಿಂಬುಗಳಿಗೆ ಇಟ್ಟು ಮಲಗಿಕೊಳ್ಳಿ. ವೀಕ್ಷಕರೇ ನಂತರ ವೀಕ್ಷಕರೇ ರಾತ್ರಿ ಫುಲ್ ಡೇ ಆದ ಮೇಲೆ ಬೆಳಿಗ್ಗೆ ಆ ಹಾಳೆಯನ್ನು ಬೆಳಿಗ್ಗೆ 6 ಎದ್ದು ಆ ಹಾಳೆಯನ್ನು ನೀವು ಏನು ಮಾಡಬೇಕಂದ್ರೆ, ಯಾರು ನೋಡದ ಹಾಗೆ ಆ ಹಾಳೆಯನ್ನು ಸುಟ್ಟು ಅದರ ಬೂದಿಯನ್ನು ಮಾಡಿಕೊಳ್ಳಿ. ವೀಕ್ಷಕರೇ ಆ ಬೂದಿಯನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕಾಗುತ್ತೆ. ವೀಕ್ಷಕರೇ ಹೀಗೆ ನೀವು ಒಮ್ಮೆ ಮಾಡಿದ್ದೇ ಆಗಿದ್ದರೆ, ವೀಕ್ಷಕರೇ, ನೀವು ಇಚ್ಛೆ ಪಟ್ಟಿರುವ ಸ್ತ್ರೀ ಅಥವಾ ಪುರುಷ ಅವರು ನಿಮ್ಮಿಂದ ಎಷ್ಟೇ ದೂರವಿದ್ದರೂ ನಿಮ್ಮ ಹತ್ತಿರ ಓಡಿ ಬರುತ್ತಾರೆ. ವೀಕ್ಷಕರೇ ಗ್ಯಾರಂಟಿ, ಇದು 100% ವರ್ಕ್ ಮಾಡುತ್ತೆ. ವೀಕ್ಷಕರೇ ಒಮ್ಮೆ ಮಾಡಿ ನೋಡಿ. ಧನ್ಯವಾದಗಳು.